ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಫೆಬ್ರವರಿ 1, 2 ಮತ್ತು 3 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. '18-19 ದಿ ಎಕನಾಮಿಕ್ಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ವರದಿಯ ಪ್ರಕಾರ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ಭಾರತವು 8ನೇ ಸ್ಥಾನದಲ್ಲಿದೆ? ಉತ್ತರ 42. 2017-18 ವರದಿಯಲ್ಲಿ ಭಾರತವು 32 ಸ್ಥಾನದಲ್ಲಿತ್ತು. ಈ ಮೂಲಭೂತವಾದ ಮತ್ತು ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾಚಾರ ಹೆಚ್ಚಳವಾಗಿರುವುದೇ ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ಭಾರತದ ಕುಸಿತಕ್ಕೆ ಕಾರಣ ಎಂದು ವರದಿಯಲ್ಲಿ ವಿವರಿಸಲಾಗಿದೆ. ಈ ವರದಿಯಲ್ಲಿ 1ನೇ ಸ್ಥಾನದಲ್ಲಿರುವುದು ನಾರ್ವೆ ದೇಶ ಹಾಗೂ ಕೊನೆಯ ಸ್ಥಾನದಲ್ಲಿರುವುದು ಉತ್ತರ ಕೊರಿಯಾ. 2018-19 ಇಂಡಿಯಾ ಓಪನ್ ಬಾಕ್ಸಿಂಗ್ ಟೂರ್ನಿಯ 48 kg ವಿಭಾಗದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ ಮೇರಿಕೋಮ್. ಮೇರಿಕೋಮ್ರವರು ಅಂತಿಮ ಪಂದ್ಯದಲ್ಲಿ ಫಿಲಿಪೈನ್ಸ್ ದೇಶದ ಜೋಸಿ ಗಬುಕೋರವರನ್ನು 4-1 ಅಂತರದಲ್ಲಿ ಪರಾಜಯಗೊಳಿಸುವುದರ ಮೂಲಕ ಜಯ ತಮ್ಮದಾಗಿಸಿಕೊಂಡರು. ಕರ್ನಾಟಕ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ ದಿನೇಶ್ ಮಹೇಶ್ವರಿ. ನ್ಯಾಯಮೂರ್ತಿ ಎಸ್ ಕೆ ಮುಖರ್ಜಿ ಅವರ ನಿವೃತ್ತಿಯಿಂದ ಕಳೆದ ಅಕ್ಟೋಬರ್ 9 ಖಾಲಿ ಇರುವ ಮುಖ್ಯ ನ್ಯಾಯಮೂರ್ತಿ ಸ್ಥಾನದಲ್ಲಿ ನ್ಯಾಯಮೂರ್ತಿ ಎಚ್ ಜಿ ರಮೇಶ್ ಪ್ರಭಾರ ಸೇವೆಯಲ್ಲಿದ್ದರು. 2018-19 ಕೇಂದ್ರ ಬಜೆಟ್ನ ಒಟ್ಟು ಬಜೆಟ್ನ ಗಾತ್ರವೆಷ್ಟು? ಉತ್ತರ 24.42 ಲಕ್ಷ ಕೋಟಿ. 2018-19 ಬಜೆಟ್ನಲ್ಲಿ ಹಣದ ಹಂಚಿಕೆ: ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಭದ್ರತೆಗಾಗಿ 1,38,000 ಕೋಟಿ ರೂಪಾಯಿ ಎಷ್ಟು ಮೀಸಲಿರಿಸಲಾಗಿದೆ? ಗ್ರಾಮೀಣ ಅಭಿವೃದ್ಧಿಗಾಗಿ 14,34,000 ಕೋಟಿ ರೂಪಾಯಿಯಷ್ಟು. ಮಹಿಳಾ ಸ್ವಸಹಾಯಗಳ ಗುಂಪು ಸಾಲಕ್ಕೆ 75,000 ಕೋಟಿ. ಜವಳಿ ಕ್ಷೇತ್ರಕ್ಕೆ 7,198 ಕೋಟಿ ರೂಪಾಯಿ. ಡಿಜಿಟಲ್ ಭಾರತಕ್ಕಾಗಿ 3,73 ಕೋಟಿ ರೂಪಾಯಿಗಳಷ್ಟು ಮೀಸಲಿರಿಸಲಾಗಿದೆ. 2018-19 ಕೇಂದ್ರ ಬಜೆಟ್ ಪ್ರಕಾರ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ವೇತನವೆಷ್ಟು? ಉತ್ತರ ರಾಷ್ಟ್ರಪತಿಯವರಿಗೆ 5 ಲಕ್ಷ, ಉಪರಾಷ್ಟ್ರಪತಿಯವರಿಗೆ 4 ಲಕ್ಷ ಹಾಗೂ ರಾಜ್ಯಪಾಲರವರಿಗೆ 3.5 ಲಕ್ಷ. ಬಿಟ್ಕಾಯಿನ್ ಬಳಕೆಯನ್ನು ಯಾವ ದೇಶಗಳಲ್ಲಿ ನಿಷೇಧಿಸಲಾಗಿದೆ? ಉತ್ತರ ಭಾರತ, ಥೈಲ್ಯಾಂಡ್, ಚೀನಾ, ತೈವಾನ್, ಜರ್ಮನಿ, ಬೊಲ್ವಿಯಾ, ರಷ್ಯಾ, ಐಲ್ಯಾಂಡ್ ಮುಂತಾದವು. ಬಿಟ್ಕಾಯಿನ್ನ ಪಿತಾಮಹ ಸತೋಶಿ ನಕಾಮಟು. ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಪರಿಷತ್ನ ವರದಿಯ ಪ್ರಕಾರ ಯಾವ ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಶಾಲೆಗಳ ಗುಣಮಟ್ಟ ದೇಶದಲ್ಲಿ ಅತ್ಯುತ್ತಮವಾಗಿದೆ? ಉತ್ತರ ಕರ್ನಾಟಕ. 3, 5 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗಿತ್ತು. ಅದರಲ್ಲಿ 3 ಮತ್ತು 5ನೇ ತರಗತಿ ಪರೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 8ನೇ ತರಗತಿಯಲ್ಲಿ ರಾಜಸ್ಥಾನ ಮೊದಲ ಸ್ಥಾನದಲ್ಲಿದ್ದರೆ ಕರ್ನಾಟಕ 2ನೇ ಸ್ಥಾನ ಪಡೆದುಕೊಂಡಿದೆ. ಯಾವ ಯೋಜನೆಯ ಮೂಲಕ ಕರ್ನಾಟಕ ರಾಜ್ಯದ 1,43,00,000 ಕುಟುಂಬಗಳಿಗೆ ಏಕರೂಪ ಆರೋಗ್ಯ ಭಾಗ್ಯ ನೀಡುವ ಯೋಜನೆಯನ್ನು ಸರ್ಕಾರ ರೂಪಿಸುತ್ತಿದೆ? ಉತ್ತರ ಸಾರ್ವತ್ರಿಕ ಆರೋಗ್ಯ ಕಾರ್ಡ್. ಯಶಸ್ವಿನಿ, ವಾಜಪೇಯಿ, ಆರೋಗ್ಯಶ್ರೀ ಸೇರಿ ರಾಜ್ಯದಲ್ಲಿರುವ ಎಲ್ಲ ಆರೋಗ್ಯ ಯೋಜನೆಗಳನ್ನು ಸಾರ್ವತ್ರಿಕ ಆರೋಗ್ಯ ಯೋಜನೆಯ ವ್ಯಾಪ್ತಿಯಲ್ಲಿ ತರಲಾಗುತ್ತದೆ. ಆಧಾರ್ ಕಾರ್ಡ್ ಹೊಂದಿರುವವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಸರು ನೋಂದಣಿ ಮಾಡಿಕೊಂಡರೆ ಆರೋಗ್ಯ ಇಲಾಖೆಯಿಂದ ಸಾರ್ವತ್ರಿಕ ಆರೋಗ್ಯ ಕಾರ್ಡ್ ನೀಡಲಾಗುವುದು. ಈ ಕಾರ್ಡ್ ಬಳಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ 88ನೇ ಮಹಾಮಸ್ತಾಭಿಷೇಕ ಉತ್ಸವವನ್ನು ಉದ್ಘಾಟಿಸಿದವರು ಯಾರು? ಉತ್ತರ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕರ್ನಾಟಕದ ರಾಜ್ಯಪಾಲರು ವಜುಭಾಯಿ ವಾಲಾ. ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ವಿ ಶಾಂತಾರಾಮ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಉತ್ತರ ಶ್ಯಾಮ್ ಬಂಗಾಳ್. ಭಾರತದಲ್ಲಿ ಅತಿ ಹೆಚ್ಚಿನ ರ್ಯಾಂಕ್ ಪಡೆದ ಸ್ಕ್ವಾಷ್ ಆಟಗಾರ ಯಾರು?
ಉತ್ತರ ಸೌರವ್ ಘೋಷಾಲ್. ಇವರು ರಾಷ್ಟ್ರಮಟ್ಟದ ರ್ಯಾಂಕಿಂಗ್ನಲ್ಲಿ 14ನೇ ಸ್ಥಾನದಲ್ಲಿದ್ದಾರೆ. ರಾಷ್ಟ್ರಮಟ್ಟದ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನ ಪಡೆದವರು ಗ್ರೆಗೋರಿ ಗಾಲ್ಟಿರ್. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.